ಹಾಯ್ ಮುದ್ದು ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನಾನು ನಿಮಗೆ ಇವತ್ತು ಕಾಗುಣಿತ ಅಕ್ಷರಗಳನ್ನು ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ನಿಮಗೆ ಒಂದು ಸಣ್ಣದಾದ ಒಂದು ಹಾಡನ್ನು ಕೂಡ ಹೇಳ್ಕೊಡ್ತೀನಿ. ನೀವು ನನ್ನ ಜೊತೆ ಹೇಳ್ತೀರಲ್ಲ, ಹಾಡು ಯಾವುದು? ಇದು ಕಾಗೆ ಬಗ್ಗೆ ಹೇಳ್ಕೊಡ್ತೀನಿ. ನೀವೆಲ್ಲ ನಿಮ್ಮ ಮನೆ ಸುತ್ತಮುತ್ತ ಕಾಗೆ ನೋಡಿದ್ದೀರಲ್ಲ. ಹಾಗಾದರೆ ಕಾಗೆ ಯಾವ ಬಣ್ಣ ಇರುತ್ತೆ? ಯಾವ ಬಣ್ಣ ಇರುತ್ತೆ ಹೇಳಿ? ಕಪ್ಪು. ಕಾಗೆ ಬಣ್ಣ ಯಾವುದಿರುತ್ತೆ? ಕಪ್ಪು. ಹಾಗಾದರೆ ಕಾಗೆ ಹೇಗೆ ಹೋಗುತ್ತೆ? ಕಾ 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 ಅಂತ ಕರೆಯುತ್ತಲ್ವ, ಹಾಗೆ ಅಲ್ವಾ ಹೋಗೋದದು? ಓಕೆ. ಒಂದು ಕಾಗೆ ಬಂದಿತು ಹೇಳಿ. ಒಂದು ಕಾಗೆ ಬಂದಿತು, ಎರಡು ಕಾಳು ತಿಂದಿತು, ಮೂರು ಮೊಟ್ಟೆ ಇಟ್ಟಿತು, ನಾಲ್ಕು ಸಲ ಕೂಗಿತು, ಐದು ಸಲ ಹಾರಿತು, ಐದು ಸಲ ಹಾರಿತು. ಒಂದು ಕಾಗೆ ಬಂದಿತು, ಎರಡು ಕಾಳು ತಿಂದಿತು, ಮೂರು ಮೊಟ್ಟೆ ಇಟ್ಟಿತು, ನಾಲ್ಕು ಸಲ ಕೂಗಿತು, ಐದು ಸಲ ಹಾರಿತು, ಐದು ಸಲ ಹಾರಿತು. ಓಕೆ, ನಾವಿವತ್ತು ಕಾಗುಣಿತ ಅಕ್ಷರಗಳನ್ನು ಕಲಿಯೋಣ. ಓಕೆ, ನೀವು ಹಿಂದಿನ ತರಗತಿಯಲ್ಲಿ ಕಾಗುಣಿತದ ಚಿಹ್ನೆಗಳನ್ನು ಕಲ್ತಿದ್ದೀರಲ್ವ? ಅದೇ ರೀತಿ ಇವತ್ತು ಕಾಗುಣಿತ ಅಕ್ಷರಗಳನ್ನು ಕಲಿಯೋಣ. ಇವತ್ತು ಯಾವ ಅಕ್ಷರದ ಕಾಗುಣಿತ ಕಲಿಯೋಣ ಅಂದರೆ, ಕ ಸಣ್ಣ ಕ ಇದೆಯಲ್ವ, ಆ ಕದ ಅಕ್ಷರದ ಕಾಗುಣಿತವನ್ನು ಕಲಿಯೋಣ. ಹಾಗಾದರೆ ಇದು ಯಾವ ಅಕ್ಷರ? ನೀವಾಗಲೇ ಕಲ್ತಿದ್ದೀರ ಈ ಅಕ್ಷರನ ಅಲ್ವಾ? ಹಾಗಾದ್ರೆ ಇದು ಯಾವ ಅಕ್ಷರ? ಕ. ಯಾವ ಅಕ್ಷರ ಇದು? ಕ. ಕ ತಲೆಗಟ್ಟು ಕ. ನಾವು ವರ್ಣಮಾಲೆಗಳನ್ನು ಕಲಿಯುವಾಗ ಕ ಅಂತ ಅಷ್ಟೇ ಕಲ್ತಿದ್ದೇವಲ್ವಾ. ಈಗ ನಾವು ಕಲಿತಿರೋದು ಕಾಗುಣಿತ ಅಕ್ಷರ, ಹಾಗಾಗಿ ಕಾಗೆ ಏನಿದೆ ಮೇಲ್ಗಡೆ ತಲೆಗಟ್ಟಿದೆಯಲ್ವಾ, ಕ ತಲೆಗಟ್ಟು ಕ ಹೇಳಿ. ಕ ತಲೆಗಟ್ಟು ಕ. ಕಾಗೆ ಏನಿದೆ ಹಾಗಾದ್ರೆ ಇಲ್ಲಿ ನೋಡಿ, ತಲೆಗಟ್ಟಿ ಗಿಳಿ ಇದೆ ಅಲ್ವಾ. ಕ ತಲೆಗಟ್ಟಿ ಗಿಳಿ ಕ ಹೇಳಿ. ಕ ತಲೆಗಟ್ಟಿ ಗಿಳಿ ಕ. ನೆಕ್ಸ್ಟ್ ಕಾಗುಸು ಕಿ. ಕಾಗೇನಿದೆ? ಗುಡಿಸಿದೆ. ಕಾಗುಸು ಕಿ. ಕಾಗುಸು ಕಿ. ನೆಕ್ಸ್ಟ್ ಕಾಗುಸಿಂದಿದ್ದ ಕಿ ಹೇಳಿ. ಕಾಗುಸಿಂದಿದ್ದ ಕಿ. ಕಾ ಕೊಂಬು ಕು. ಕಾಗೇನಿದೆ ಪಕ್ಕದಲ್ಲಿ? ಕೊಂಬಿದೆ. ಕಾ ಕೊಂಬು ಕು. ಕೊಂಬಿನಿಳಿ ಕೂ. ನೋಡಿ, ಕಾಗೆ ನೀಲಿ ಕೊಂಬಿನಿಳಿ ಇದೆ ಅಲ್ವಾ. ಕಾ ಕೊಂಬಿನಿಳಿ ಕೂ. ಕಾಗೆ ಮಟ್ಟ ಸುಳಿ ಕ್ರು. ಕಾಕೇನಿದೆ ಕೆಳಗಡೆ ಮಟ್ಟ ಸುಳಿ ಇದೆಯಲ್ವಾ. ಕಾಗೆ ಮಟ್ಟ ಸುಳಿ ಕು ಕ್ರು. ಕಾಯತ್ವಾ ಕೇ. ಕಾಕೇನಿದೆ ಕೆಳಗಡೆ ಏತ್ವ ಬರ್ತಿದೆ ಅಲ್ವಾ. ಕಾಯತ್ವಾ ಕೆ. ದೀರ್ಘ ಕೆ. ಇದೇನಾಗಾದ್ರೆ ಇದು ದೀರ್ಘ. ಏನಿದು? ದೀರ್ಘ. ಕ ಏತ್ವ ದೀರ್ಘ ಕೆ. ಕ ಐತ್ವ ಕೈ. ನೋಡಿ, ಕೆಳಗಡೆ ಐತ್ವ ಬಂದಿದೆ ಅಲ್ವಾ. ಕ ಐತ್ವ ಕೈ. ನೆಕ್ಸ್ಟ್ ಕ ಓತ್ವ ಕೋ ಹೇಳಿ. ಕ ಓತ್ವ ಕೋ. ದೀರ್ಘ ಕೋ. ಕಾ ಒತ್ವನ್ ದೀರ್ಘ ಕೋ. ಇಲ್ಲಿ ದೀರ್ಘ ಇದೆ ಅಲ್ವಾ. ಕಾ ಒತ್ವನ್ ದೀರ್ಘ ಕೋ. ಕ ಔತ್ವ ಏನಿದು? ಕ ಔತ್ವ ಕೌ. ಕಾಕೆ ಅನುಸ್ವಾರ ಕಂ. ಕಾಕೆ ಅನುಸ್ವಾರ ಕಂ. ವಿಸರ್ಗ ಕಹ ಹೇಳಿ. ಕಾಗೆ ವಿಸರ್ಗ ಕಹ. ಸರಿ, ಇನ್ನೊಂದ್ಸಲ ಹೇಳ್ಕೊಡ್ಲಾ? ಕಾತಲಗಟ್ಟು ಕ. ಕಾತಲಗಟ್ಟಿ ನಿಳಿ ಕ. ಕಾ ಗುಡಿಸು ಕಿ. ಕಾ ಗುಡಿಸಿಂದಿದ್ದ
ಸಿದ ಕಿ ಕ ಕೊಂಬು ಕು ಕ ಕೊಂಬಿನಲ್ಲಿ ಕು ಕಾಕೆ ಒಟ್ಟು ಸುಳಿ ಕೃ ಕಾಕೆ ಒಟ್ಟು ಸುಳಿ ಕೃ ಕ ಏತ್ವ ಕೆ ಕ ಏತ್ವ ದೀರ್ಘ ಕೆ ಕ ಐತ್ವ ಕೈ ಕ ಐತ್ವ ಕೈ ಕ ಓತ್ವ ಕೋ ಹೇಳಿ ಕ ಓತ್ವ ಕೋ ಕ ಓತ್ವ ದೀರ್ಘ ಕೋ ಕ ಓತ್ವ ದೀರ್ಘ ಕೋ ಕ ಔತ್ವ ಕೌ ಕ ಔತ್ವ ಕೌ ಕಾಕೆ ಅನುಸ್ವಾರ ಕಂ ಹೇಳಿ ಕಾಕೆ ಅನುಸ್ವಾರ ಕಂ ಕಾಕೆ ವಿಸರ್ಗ ಕಹ ಕಾಕೆ ವಿಸರ್ಗ ಕ ಕಹ ನೋಡಿ ನೀವು ಮನೆಯಲ್ಲಿ ಅಭ್ಯಾಸ ಮಾಡಬೇಕು ಕಾವ್ಯಾಕ್ಷರಗಳನ್ನು ನೀವು ಸರಿಯಾಗಿ ಕಲಿತರೆ ಕನ್ನಡ ಅಕ್ಷರಗಳ ಸರಿಯಾಗಿ ಕಾವ್ಯಾಕ್ಷರಗಳನ್ನು ಮತ್ತು ಕನ್ನಡ ವರ್ಣಮಾಲೆಗಳನ್ನು ಕಲಿತರೆ ನಿಮಗೆ ಓದೋದಕ್ಕೆ ಪದಗಳನ್ನಾಗಲಿ ಪಾಠಗಳನ್ನಾಗಲಿ ಓದೋದಕ್ಕೆ ಸರಳವಾಗಿ ಈಸಿಯಾಗಿ ಬರುತ್ತೆ ಮೊದಲು ನೀವು ಅಕ್ಷರಗಳನ್ನು ಕಾವ್ಯಾಕ್ಷರಗಳನ್ನು ಸರಿಯಾಗಿ ಕಲಿಬೇಕು ಮಕ್ಕಳೇ ಓಕೆ ಇವತ್ತಿನ ತರಗತಿಯಲ್ಲಿ ಈ ಸಣ್ಣ ಕಾದ ಅಕ್ಷರ ದ ಕಾವ್ಯದ ಸಾಕು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಮುಂದಿನ ಅಕ್ಷರದ ಕಾವ್ಯದ ಅಕ್ಷರಗಳನ್ನು ನಾವು ಕಲಿಯೋಣ ಓಕೆ ಬಾಯ್.